ಫ್ರೆಂಡ್ಸ್, ನಾವಿವತ್ತು ರೆಡ್ಮಿ ನೋಟ್ 6 ಪ್ರೋ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಫೋನ್ ಇಂಡಿಯಾದಲ್ಲಿ ಇನ್ನೂ ಲಾಂಚ್ ಆಗಿಲ್ಲ. ಅದಕ್ಕೆ ಮೊದಲು ನಾವು ಇದರ ಫೀಚರ್ಸ್ ಏನು, ಸ್ಪೆಸಿಫಿಕೇಶನ್ ಏನು, ಹಾಗೆ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ನಾನು ವಾಸು, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ಫ್ರೆಂಡ್ಸ್, ಈ ಫೋನ್ ಇನ್ನೂ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ, ಹಾಗೆ ಅತಿ ಶೀಘ್ರದಲ್ಲೇ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಫೋನ್ ಬಿಲ್ಡ್ ಬಗ್ಗೆ ನೀವು ನೋಡಿದ್ರೆ ಇದು ಯಾವ ಮೆಟೀರಿಯಲಿಂದ ಬಿಲ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಬಟ್ ಈ ಫೋನ್ ನಿಮಗೆ 178 grams ಸಿಕ್ತಿದೆ. ಹಾಗೆ ಇನ್ನು ಸಿಮ್ ಬಗ್ಗೆ ನೀವು ನೋಡಿದ್ರೆ ಡ್ಯುಯಲ್ ಸಿಮ್ ಇದರಲ್ಲಿ ಸಪೋರ್ಟ್ ಮಾಡುತ್ತೆ, ಡ್ಯುಯಲ್ ನ್ಯಾನೋ ಸಿಮ್ ನೀವು ಇದರಲ್ಲಿ ಯೂಸ್ ಮಾಡ್ಬೋದು, ಹಾಗೆ ಡ್ಯುಯಲ್ ಸ್ಟ್ಯಾಂಡ್ ಬೈ ಕೂಡ ಇದು ನಿಮಗೆ ಅದು ಸಪೋರ್ಟ್ ಮಾಡ್ತಿದೆ. ಫ್ರೆಂಡ್ಸ್, ಏನಾದರೆ ಡಿಸ್ಪ್ಲೇ ಬಗ್ಗೆ ನೀವು ನೋಡಿದ್ರೆ ನಿಮಗೆ IPS LCD ಕೆಪಾಸಿಟಿವ್ ಟಚ್ ಸ್ಕ್ರೀನ್ ನಿಮಗೆ ಇಲ್ಲಿ ಸಿಗ್ತಿದೆ. ಹಾಗೆ ಸ್ಕ್ರೀನ್ ನೋಡಿದ್ರೆ ನಿಮಗೆ 5.84 inches ಸ್ಕ್ರೀನ್ ನೀವಿಲ್ಲಿ ನೋಡ್ಬೋದು. ಹಾಗೆ ಇದರ ರೆಸೊಲ್ಯೂಷನ್ ತೊಗೊಂಡ್ರೆ ನೀವು 1080x2280 pixels ಇದು ನಿಮಗೆ ಸಿಗ್ತಿದೆ. 432 ಪಿಕ್ಸೆಲ್ ಡೆನ್ಸಿಟಿ ನೀವು ಇದರಲ್ಲಿ ನೋಡ್ಬೋದು. ಹಾಗೆ ಈ ಫೋನ್ ನಿಮಗೆ ಮಲ್ಟಿ ಟಚ್ ಕೂಡ ಇದು ನಿಮ್ಮದು ಸಪೋರ್ಟ್ ಮಾಡುತ್ತೆ. ಇನ್ನು ಇದರ ಪ್ಲಾಟ್ಫಾರ್ಮ್ ಬಗ್ಗೆ ನೀವು ನೋಡೋದಾದ್ರೆ ಫ್ರೆಂಡ್ಸ್, ನಿಮಗಿದು ಆಪರೇಟಿಂಗ್ ಸಿಸ್ಟಮ್ ಒಂದು Android 8.1 ಲೇಟೆಸ್ಟ್ ವರ್ಷನ್ ಓರಿಯೋ ನಿಮಗೆ ಬಾಕ್ಸ್ ಜೊತೆನಲ್ಲೇ ಸಿಗ್ತಿದೆ. ಹಾಗೆ ಇದರ ಚಿಪ್ಸೆಟ್ ನೀವು ನೋಡಿದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 625 ಚಿಪ್ಸೆಟ್ ನೀವು ಇದರಲ್ಲಿ ನೋಡ್ಬೋದು. ಹಾಗೆ ಇದರ CPU ನೋಡಿದ್ರೆ ಆಕ್ಟೋಕೋರ್ನ CPU ಇದರಲ್ಲಿ ನಿಮಗಿದು ಸಿಗ್ತಿದೆ. ಹಾಗೆ ಇದರ ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ನೀವು ನೋಡಿದ್ರೆ ನಿಮಗೆ Android 5.6 ಗ್ರಾಫಿಕ್ಸ್ ಕಾರ್ಡ್ ಕೂಡ ನೀವು ಈ ಫೋನಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಈ ಫೋನಲ್ಲಿ ಈ ಎರಡು ವೇರಿಯಂಟ್ಸ್ ನೀವು ನೋಡ್ಬೋದು, ಒಂದು 3GB ಇನ್ನೊಂದು 4GB. 3GB ರ್ಯಾಮ್ ಇರೋಂಥ ಫೋನಲ್ಲಿ ನಿಮಗೆ ಇಂಟರ್ನಲ್ ಮೆಮೊರಿ 32GB ಸಿಗುತ್ತೆ. ಹಾಗೆ 4GB ರ್ಯಾಮಲ್ಲೂ ಎರಡು ವೇರಿಯಂಟ್ಸ್ ಇದೆ ನಿಮಗೆ, ಒಂದು 32GB ಇಂಟರ್ನಲ್ ಮೆಮೊರಿ, ಹಾಗೆ 64GB ಇಂಟರ್ನಲ್ ಮೆಮೊರಿ. ಸೊ ನಿಮಗೆ ಯಾವ ಫೋನ್ ಇಷ್ಟನೋ, ಯಾವ ನಿಮ್ಮ ಬಜೆಟಲ್ಲಿ ಯಾವ್ದು ಬರುತ್ತೋ ಆ ಫೋನ ನೀವು ಸೆಲೆಕ್ಟ್ ಮಾಡಿ ತೊಗೋಬೋದು. ಹಾಗೆ ನೀವು ಎಕ್ಸ್ಟರ್ನಲ್ ಮೆಮೊರಿ ಬಗ್ಗೆ ನೀವು ನೋಡೋದಾದರೆ ನಿಮಗೆ ಅಪ್ ಟು 256GB ವರ್ಗೂ ನೀವು ಎಕ್ಸ್ಟರ್ನಲ್ ಮೆಮೊರಿನ ಎಕ್ಸ್ಪ್ಯಾಂಡ್ ಕೂಡ ಈ ಫೋನಲ್ಲಿ ಮಾಡ್ಬೋದು. ಫ್ರೆಂಡ್ಸ್, ಇನ್ನು ಕ್ಯಾಮ್ರಾ ಬಗ್ಗೆ ನೀವು ನೋಡೋದಾದರೆ ನಿಮಗೆ ಇಲ್ಲಿ ಡ್ಯುಯಲ್ ಕ್ಯಾಮ್ರಾ ಸಿಗ್ತಿದೆ. 12MP+2MP ಡ್ಯುಯಲ್ ಕ್ಯಾಮ್ರಾ ನೀವು ಇದರಲ್ಲಿ ನೋಡ್ಬೋದು. ಈ ಫೋನಲ್ಲಿ ನಿಮಗೆ ಆಟೋ ಫೋಕಸ್ LED ಫ್ಲಾಶ್ನ ಜೊತೆಗೆ ನಿಮಗೆ ಇನ್ಡೆಪ್ತ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಇನ್ನು ವಿಡಿಯೋ ಬಗ್ಗೆ ನೀವು ನೋಡೋದಾದರೆ ನಿಮಗೆ 4K ವಿಡಿಯೋಸ್ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಆದರೆ 4K ವಿಡಿಯೋಸ್ನ ಈ ಫೋನಲ್ಲಿ ನೀವು ಶೂಟ್ ಮಾಡ್ಬೋದು. ಇನ್ನು ಸೆಕೆಂಡ್ರಿ ಕ್ಯಾಮ್ರಾ ಬಗ್ಗೆ ನೀವು ನೋಡಿದ್ರೆ 5MP ನ ಸೆಕೆಂಡ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೆ ಇದು ನಿಮಗೆ Full HD, ಹಾಗೆ Full HD ವಿಡಿಯೋಸ್, Full HD ಫೋಟೋ, ಹಾಗೆ Full HD ವಿಡಿಯೋಸ್ ಕೂಡ ನೀವು ಸೆಕೆಂಡ್ರಿ ಕ್ಯಾಮ್ರಾದಲ್ಲಿ ಕೂಡ ಶೂಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಕಾಮನ್ ಆಗಿ ಏನಿದೆ ಈ ಫೋನಲ್ಲಿ ಅಂತ ನೋಡಿದ್ರೆ ನಿಮಗೆ ವೈಫೈ, ಬ್ಲೂಟೂತ್, GPS. ಹಾಗೆ ಇದರ ಚಾರ್ಜರ್ ಬಗ್ಗೆ ನೋಡಿದ್ರೆ microSD ಚಾರ್ಜರ್ ಕೂಡ ಕೊಟ್ಟಿದ್ದಾರೆ, ಆದರೆ FM ರೇಡಿಯೋ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ನೀವು ಫೋನ್ ಈ ಇಂಡಿಯಾದಲ್ಲಿ ಲಾಂಚ್ ಆದಮೇಲೆ ನೋಡಬೇಕು ಆ ಫೋನ್ ಈ ಮೊಬೈಲಲ್ಲಿ ನಿಮಗೆ FM ರೇಡಿಯೋನ ಕೊಟ್ಟಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ. ಇನ್ನು ಫಿಂಗರ್ ಪ್ರಿಂಟ್ ಸೆನ್ಸರ್ ಬಗ್ಗೆ ನೀವು ನೋಡೋದಾದರೆ ರೇರ್ ಮೌಂಟೆಡಲ್ಲಿ ಕೊಟ್ಟಿದ್ದಾರೆ. ಈಗ ಬರ್ತಿರೋ ಎಲ್ಲ ಫೋನ್ಸಲ್ಲೂ ರೇರ್ ಮೌಂಟೆಡಲ್ಲೇ ಕೊಡ್ತಿದ್ದಾರೆ, ಹಾಗೆ ಈ ಫೋನಲ್ಲೂ ನೀವು ರೇರ್ ಮೌಂಟೆಡಲ್ಲೇ ನೋಡ್ಬೋದು. ಇನ್ನು ಬ್ಯಾಟ್ರಿ ಬಗ್ಗೆ ನೋಡಿದ್ರೆ ಸ್ವಲ್ಪ ಡೀಸೆಂಟ್ ಆಗಿರೋ ಬ್ಯಾಟ್ರಿನೇ ಕೊಟ್ಟಿದ್ದಾರೆ. 4000mAh ಬ್ಯಾಟ್ರಿ ನೀವು ಇದರಲ್ಲಿ ನೋಡ್ಬೋದು. ಸೊ ಈ 4000mAh ಬ್ಯಾಟ್ರಿ ಮತ್ತು 625 ಚಿಪ್ಸೆಟ್ನ ಕಾಂಬಿನೇಷನ್ ಚೆನ್ನಾಗಿದೆ. ನೀವು ಬ್ಯಾಟ್ರಿ ಬ್ಯಾಕಪ್ ಕೂಡ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ನ ಈ ಫೋನಲ್ಲಿ ನೋಡ್ಬೋದು. ಈ ಇನ್ಫಾರ್ಮೇಷನ್ Redmi 6 Pro ಫ್ಯೂಚರ್ ಸ್ಪೆಸಿಫಿಕೇಶನ್ ಆಗಿತ್ತು. ಹಾಗೆ ಇದರ ಪ್ರೈಸಿಂಗ್ ಬಗ್ಗೆ ನೀವು ನೋಡೋದಾದರೆ ಈ ಫೋನ್ 12,999 ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್ ಪ್ರೈಸು, ಎಕ್ಸಾಕ್ಟಾಗಿ ಏನು ಪ್ರೈಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಒಂದ್ಸರಿ ಇಂಡಿಯಾದಲ್ಲಿ ಲಾಂಚ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇದರ ಪ್ರೈಸ್ ಏನಾಗಿರುತ್ತೆ ಅಂತ. ಹಾಗೆ Xiaomi ಅವರು ಯಾವಾಗ್ಲೂ ಕಾಂಪಿಟೇಟಿವ್ ಆಗೇ ಇರ್ತಾರೆ. ಅಂತಂದರೆ ಬಜೆಟ್ ಫೋನ್ಗಳನ್ನೇ ಬಿಡ್ತಾರೆ, ಹಾಗೆ ಜಾಸ್ತಿ ಪ್ರೈಸ್ನ ಕೋಟ್ ಮಾಡೋದಿಲ್ಲ. ಸೊ ನಾನು ಅನ್ಕೊತಾ ಇದ್ದೀನಿ ಈ ಫೋನು ಕೂಡ ಅಟ್ರಾಕ್ಟಿವ್ ಪ್ರೈಸಲ್ಲೇ ಬಿಡ್ತಿದ್ದಾರೆ, ಯಾಕೆಂದರೆ ಇಂಡಿಯನ್ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅದೊಂದೇ ಮಂತ್ರ. ಸೊ ಅದನ್ನು Xiaomi ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ ಈ ಫೋನ್ನ ಪ್ರೈಸ್ ಏನಾಗಿರುತ್ತೆ, ಹಾಗೆ ಇವರು ಇದನ್ನು ಯಾವ ರೀತಿ ತೊಗೊಂಡು ಹೋಗ್ತಾರೆ ಅಂತ. ಸೊ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಹೊಸ ಇನ್ಫಾರ್ಮೇಷನ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.